ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಡೈಲಾಗ್ ಕನ್ನಡ ಪಿ ಎನ್ ಜಿ ಇಮೇಜಸನ್ನು ಪಿಕ್ಸೆಲ್ ಆ್ಯಪಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ಎಚ್ ಡಿ ಇಮೇಜಸ್ ಕೂಡ ಇರುತ್ತೆ. ನಾ ಏನು ಹಿಂದ್ಗಡೆ ವೀಡಿಯೋ ಮಾಡಿದ್ದೇನಲ್ಲ ಆ ಒಂದು ವೀಡಿಯೋಗೆ ಯೂಸ್ ಮಾಡಿರುವಂಥ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಕ್ರೋಮ್ ಬ್ರೌಸರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಳ್ಳಿ. ಇತ್ತು ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಅರವಿಂದ್ ವಿ ಕೆ ಅಂತೇಳಿ ನೀವು ಸರ್ಚ್ ಮಾಡ್ಕೊಳ್ಬೇಕಾಗತ್ತೆ. ನಾ ಇಲ್ಲಿ ಅರವಿಂದ್ ವಿ ಕೆ ಡಾಟ್ ಇನ್ ಡಾಟ್ ಶಂಕು ಅಂತಿದ್ದಾರೆ ಫ್ರೆಂಡ್ಸ್. ಈ ಒಂದು ವೆಬ್ಸೈಟನ್ನು ನೀವು ಈ ರೀತಿ ಸರ್ಚ್ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ಈ ರೀತಿ ನೆಕ್ಸ್ಟಲ್ಲಿ ಈ ರೀತಿ ಸರ್ಚ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗಲ್ಲಿ ಆಸ್ಕಿ ಮತ್ತು ಯೂನಿಕ್ ಕೋಡ್ಗೆ ಕನ್ನಡದ ಶಂಕು ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಇದ್ರ ಮೇಲೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕನ್ನಡದಲ್ಲಿ ನಿಮಗೆ ಯಾವ ಒಂದು ಡೈಲಾಗ್ ಬೇಕು ಆ ಒಂದು ಡೈಲಾಗನ್ನು ನೀವು ಟೈಪಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಟೈಪಿಂಗ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ನೇಮ್ ಬೇಕು ಆ ನೇಮನ್ನು ಟೈಪಿಂಗ್ ಮಾಡ್ಕೊಳ್ಳಿ. ನಾನೇ ಟೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟೈಪಿಂಗ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಯೂನಿಕ್ ಕೋಡ್ ಟು ಆಸ್ಕಿ ಅಂತ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಬಿಟ್ಟು ಇದನ್ನು ಈ ರೀತಿ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಮಾಡ್ಕೊಳ್ಳಿ ಸರ್. ಎರಡು ಸೈಡಲ್ಲಿ ಈ ಒಂದು ಲೈನನ್ನು ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ರಿಟರ್ನು ಪಿಕ್ಸೆಲ್ ಲ್ಯಾಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದ್ದಾರೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇದನ್ನು ಡಿಲೀಟ್ ಮಾಡ್ಕೊಂಬಿಟ್ಟು ನೀವು ಅರವಿಂದ್ ವಿ ಕೆ ವೆಬ್ಸೈಟಲ್ಲಿ ಏನೋ ಒಂದು ನೇಮ್ ಟೈಪಿಂಗ್ ಮಾಡ್ಕೊಂಡಿರಲ್ಲ ಆ ನೇಮನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಈ ಅಂತ ಇದ್ದಾರೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಇಲ್ಲಿ ಪಾಯಿಂಟ್ ಅಂತ ಇದ್ದಾರೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ಸ್ ಅಂತ ಇದ್ದಾರೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮೊಂದು ಮೊಬೈಲ್ನಲ್ಲಿರುವ ಪಿಕ್ಸೆಲ್ ಲ್ಯಾಬ್ ಆ್ಯಪಲ್ಲಿ ಈ ರೀತಿ ಕನ್ನಡ ಪಾಯಿಂಟ್ಸ್ ಇದ್ದರೆ ಇಲ್ಲಿ ಈ ರೀತಿ ಕನ್ನಡ ಪಾಯಿಂಟ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಕನ್ನಡ ಪಾಯಿಂಟ್ಸ್ ಇರಲಿಲ್ಲ ಅಂದರೆ ನೀವು ಕನ್ನಡ ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಪಿಕ್ಸೆಲ್ ಆ್ಯಪಲ್ಲಿ ಕನ್ನಡ ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ಇಲ್ಲಿ ಓಕೆ ಕೊಟ್ಕೊಳ್ಳೋ ಫ್ರೆಂಡ್ಸ್. ಈ ರೀತಿ ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಇದನ್ನು ಇಲ್ಲಿ ಈ ಒಂದು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇದನ್ನು ಇಲ್ಲಿ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಈ ರೀತಿ ಸ್ವಲ್ಪ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕರ್ನಾಟಕದ ಅಂತಂದರೆ ಫ್ರೆಂಡ್ಸ್, ಇದನ್ನಷ್ಟೇ ಈ ರೀತಿ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಬಿಟ್ಟು ಇದಕ್ಕೆ ಶ್ಯಾಡೋ ಕೂಡ ಹಾಕ್ಕೊಳ್ಬೋದು. ಶ್ಯಾಡೋ ಆ್ಯಡ್ ಮಾಡ್ಕೊಳ್ಳಿ. ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಶ್ಯಾಡೋ ಹಾಕ್ಕೊಳ್ಬೋದು. ಈ ರೀತಿ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಕಡಿಮೆ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ಮೇಲೆ ಔಟರ್ ಗ್ಲೋ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಇದನ್ನು ಈ ರೀತಿ ಎನೇಬಲ್ ಮಾಡ್ಕೊಂಡ್ರೆ ಈ ರೀತಿ ಈ ಒಂದು ಟೆಕ್ಸ್ಟ್ ಬಾರ್ಡ್ರ್ ಈ ರೀತಿ ಬ್ಲ್ಯಾಕ್ ಕಲರ್ ಬರುತ್ತೆ. ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಬ್ಯಾಡಂದರೆ ಹಾಗೆ ಬರ್ಬೋದು. ನಾನು ಹಾಗೆ ಬಿಡ್ತಾ ಇದ್ದೀನಿ. ಈ ರೀತಿ ಬಿಟ್ಟಮೇಲೆ ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡ್ಮೇಲೆ ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂತಿದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಗ್ರೇಡಿಯಂಟ್ ಅಂತಿದೆ ಫ್ರೆಂಡ್ಸ್. ಇಲ್ಲಿ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಬೇರೆ ಕಲರ್ನ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಐಕನ್ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಯಾವ ಒಂದು ಕಲರ್ ಬೇಕೋ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಗಿ ಇಲ್ಲಿ ರೆಡ್ ಅಂತ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕಲರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ರೀತಿ ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟಲ್ಲಿ ಎರಡನೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈಗ ಕರ್ನಾಟಕದ ಅಂತ ಹೇಳಿ ಫ್ರೆಂಡ್ಸ್, ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಉಳಿ ಅಂತ ಹೇಳಿ ಫ್ರೆಂಡ್ಸ್, ಇದನ್ನಷ್ಟೇ ಸೇಫ್ಟಿಯಾಗಿ ಈ ರೀತಿ ಕೂಡಿಸ್ಕೊಳ್ಳಿ. ಈ ರೀತಿ ಕೂಡಿಸ್ಕೊಂಬಿಟ್ಟು ನೆಕ್ಸ್ಟ್ ಇದನ್ನು ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದಕ್ಕೂ ಕೂಡ ನೀವು ಶ್ಯಾಡೋ ಹಾಕ್ಕೊಳ್ಬೋದು. ಈ ರೀತಿ ಶ್ಯಾಡೋ ಹಾಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ನೆಕ್ಸ್ಟ್ ಆಗಿ ಇಲ್ಲಿ ಮತ್ತೆ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮೈ ಪಾಯಿಂಟ್ಸ್ ಮೇಲೆ ಹೋಗಿ ಮೈ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಯಾವ ಒಂದು ಪಾಯಿಂಟ್ ಬೇಕೋ ಆ ಪಾಯಿಂಟ್ ಕೂಡ ಹಾಕ್ಕೊಳ್ಬೋದು. ಈ ರೀತಿ ನಾನು ಪಾಯಿಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ
ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ತೋರಿಸ್ತಾ ಇದೆ ನಿಮಗೆ ಸ್ಟಿಕ್ಕರ್ಸ್ ಇರುತ್ತೆ. ಈ ಒಂದು ಸ್ಟಿಕ್ಕರ್ಸು ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ನೀವು ಈ ಸ್ಟಿಕ್ಕರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವ ಒಂದು ಸ್ಟಿಕ್ಕರ್ಸ್ ಬೇಕೋ ಆ ಸ್ಟಿಕ್ಕರ್ಸ್ ಕೂಡ ಹಾಕ್ಕೊಳ್ಬೋದು. ನೀವು ಇಲ್ಲಿ ನಾನು ಇಲ್ಲಿ ಒಂದು ಸ್ಟಿಕ್ಕರ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ರೀತಿ ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರೊಟೇಟ್ ಮಾಡ್ಕೊಳ್ಬೋದು. ಈ ರೀತಿ ರೊಟೇಟ್ ಮಾಡಿಕೊಂಡು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡು ಇದನ್ನು ಈ ಸ್ಟಿಕ್ಕರನ್ನು ಇಲ್ಲಿ ಕೆಳಗಡೆ ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಕೂಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಶ್ಯಾಡೋ ಕೂಡ ಹಾಕ್ಕೊಳ್ಬೋದು. ನಿಮಗೆ ಶ್ಯಾಡೋ ಬೇಕಂದರೆ ಇಲ್ಲಿ ಶ್ಯಾಡೋ ಎನೇಬಲ್ ಮಾಡ್ಕೊಂಬಿಟ್ಟು ಈ ರೀತಿ ಓಕೆ ಕೊಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ಮತ್ತೆ ಬೇರೆ ಸ್ಟಿಕ್ಕರ್ಸ್ ಬೇಕಂದರೆ ಮತ್ತೆ ಪ್ಲಸ್ ಹಾಕೊಂಡ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರಮ್ ಗ್ಯಾಲರಿ ಮೇಲೆ ಹೋಗ್ಬಿಟ್ಟು ಈ ರೀತಿ ಬೇರೆ ಸ್ಟಿಕ್ಕರ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನು ಇಲ್ಲಿ ಮತ್ತೊಂದು ಸ್ಟಿಕ್ಕರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಓಕೆ ಕೊಟ್ಕೊಳ್ಳಿ. ಈ ರೀತಿ ಓಕೆ ಕೊಟ್ಕೊಂಡು ಇದಕ್ಕೂ ಕೂಡ ಶ್ಯಾಡೋ ಕೂಡ ಹಾಕ್ಕೊಳ್ಬೋದು ನೀವು. ಈ ರೀತಿ ಶ್ಯಾಡೋ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಇದನ್ನು ಪೇಂಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಟ್ರಾನ್ಸ್ಪೋರ್ಟ್ ಅಂತ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಮೆಮ್ರಿ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಡಿಫಾಲ್ಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವೇನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರಲ್ಲ ಡೈಲಾಗ್ ಕಂಡ ಪೇಂಜ್ ಇಮೇಜು ಇದು ಸೇವ್ ಆಗಿಬಿಟ್ಟು ನಿಮ್ಮ ಒಂದು ಗ್ಯಾಲರಿಗೆ ಸೇರ್ಕೊಳ್ಳುತ್ತೆ. ಇದೇ ರೀತಿ ನೀವು ಬೇರೆ ಬೇರೆ ಡೈಲಾಗ್ PNG ಮೆಷನ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಈಸಿಯಾಗಿ ಒಂದು ಅಲರ್ಟ್ ಮೆಷನ್ ಆ್ಯಪ್ಲಿ ನೀವು ಡೈಲಾಗನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರು ಜಾಯ್ನ್ ಆಗಲ್ಲ ನೋಡಿ, ಈ ಕೂಡಲೇ ಜಾಯ್ನ್ ಆಗಿ ಅಲ್ಲಿ ನಾನು ಇಲ್ಲಿ ಸ್ಟಿಕ್ಕರ್ಸ್ ಒಂದು PNG ಇಮೇಜನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.